ಹಾಗಿದ್ಯಮ್ಮ ನಿನಗೋಸ್ಕರ ನಾವೆಲ್ಲ ತುಂಬಾ ಹುಡುಕಿದ್ವಿ ಕೆಟ್ಟ ಗಳಿಗೆನಲ್ಲಿ ನಡೆದ ಘಟನೆಯಿಂದ ನಿನಗೆ ಎಂತ ಅವಸ್ಥೆ ಬಂತು ನೋಡು ನೀನು ತುಂಬಾ ಎಳೆದೋಗಿದ್ಯಾ ಸಮುಕ್ತ ನಾನು ಚೆನ್ನಾಗಿದ್ದೀನಿ ಅಂಕಲ್ ಡ್ಯಾಡಿ ಹೇಗಿದ್ದಾರೆ ನನಗೆ ನನ್ನ ಸ್ಥಿತಿಗಿಂತ ಡ್ಯಾಡಿದೆ ತುಂಬಾ ಯೋಚನೆ ಆಗಿದೆ ಅವರು ಖುಷಿಯಾಗಿಲ್ಲ ಅಲ್ವಾ ಸಮುಕ್ತ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾ ನೀನು ಅಲ್ಲಿದ್ರೆ ನಿನ್ನ ಅಪ್ಪ ಖುಷಿಯಾಗಿರ್ತಾನೆ ನಿನಗೆ ಗೊತ್ತಲ್ಲ ಅವನು 1 ನಿಮಿಷ ಇದ್ದ ಹಾಗೆ ಇನ್ನೊಂದು ನಿಮಿಷ ಇರೋದಿಲ್ಲ ಆ ಕ್ಷಣದಲ್ಲಿ ಏನು ಮಾಡ್ತಿದ್ದೀನಿ ಏನು ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನನೇ ಇರೋದಿಲ್ಲ ಅವನಿಗೆ ಆಮೇಲೆ ತುಂಬಾ ಒದ್ದಾಡ್ತಾನೆ ತನಗೆ ತಾನೇ ಶಿಕ್ಷೆ ಕೊಟ್ಕೊತಾನೆ ಈಗಾಗಿರೋದು ಅದೇ ಸ್ಥಿತಿ ಊಟ ಇಲ್ಲ ತಿಂಡಿ ಇಲ್ಲ ಯಾವಾಗಲೂ ಯೋಚನೆ ಮಾಡ್ತಿರ್ತಾನೆ ನೀನು ಆ ಮನೆಗೆ ವಾಪಸ್ ಬಂದ್ರೆ ಅವನ ಮೊದಲಿನ ಹಾಗೆ ಆಗ್ತಾನೆ ದೇವಿಟ್ ಬಾ ಸಂಕಟ ಅಂಕಲ್ ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ಈಗಲೇ ಹೀಗೆ ಓಡ್ ಬಂದ್ಬಿಡೋಣ ಅನ್ಸುತ್ತೆ ಆದ್ರೆ ನಾನು ಏನು ಮಾಡ್ಲಿ ನೀ ನನ್ನ ಪಾಲಿಗೆ ಸತ್ತೋಗಿದ್ಯಾ ಈ ಮನೆಯಿಂದ ಹೊರಟೋಗು ಅಂತ ಕಳಿಸಿದ ಮೇಲೆ ನಾನು ಯಾವ ಮುಖ ಇಟ್ಕೊಂಡು ಬರಲಿ ಹೇಳಿ ಅದು ಅಲ್ಲದೆ ನಾನು ಒಂದು ವೇಳೆ ಬಂದ್ರು ಗಾರ್ಗಿ ವಿಭ ಏನು ಅನ್ಕೋತಾರೆ ನಾನು ಆಸೆಗೋಸ್ಕರ ಬಂದೆ ಅಂತ ಅನ್ಕೊಳ್ಳಲ್ವಾ ನೀವೇ ಯೋಚನೆ ಮಾಡಿ ನೀನು ಹೇಳ್ತಾ ಇರೋ ನಿಜ ಸಮಿತ ಆದ್ರೆ ಮಾನವೀಯತೆ ಅಂತ ಒಂದು ಇರುತ್ತಲ್ಲ ಅದರ ಮುಂದೆ ಇದು ಯಾವುದು ನಿಲ್ಲೋದಿಲ್ಲಮ್ಮ ನಿಜ ಅದೆರಡು ಕಡೆ ಇದ್ರೆ ನೀವು ಹೇಳೋದು ನಿಜ ಅಂಕಲ್ ನೀವು ಡ್ಯಾಡಿ ಪರವಾಗಿ ಬಂದು ಕರೆಯೋದ್ರ ಬದಲು ಡ್ಯಾಡಿನೇ ಬಂದು ಕರೆದಿದ್ದೆ ನಾನು ಓಡ್ ಬಂದ್ಬಿಡ್ತಾ ಇದ್ದೆ ಅದೇ ಅವರಿಗೆ ಹಾಗೆ ಮಾಡೋದು ಇಷ್ಟ ಇಲ್ಲ ಅಟ್ಲೀಸ್ಟ್ ಒಂದು ಫೋನ್ ಆದರೂ ಮಾಡಬಹುದಿತ್ತು ಅದನ್ನು ಮಾಡಲಿಲ್ಲ ಯಾಕೆ ಹೇಳಿ ಉತ್ತರ ಅಲ್ಲೇ ಇದೆ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಅದ ನೀವು ನೀವು ಅದನ್ನೆಲ್ಲ ಬದಿಗಿಟ್ಟು ನನ್ನ ಕರಿಯಕ್ಕೆ ಬಂದಿದ್ದೀರಾ ಇಲ್ಲ ಸಮಯಕ್ಕೆ ಹಾಗೇನೂ ಇಲ್ಲ ಕೃಷ್ಣನೇ ಕರ್ಕೊಂಡು ಬಾ ಅಂತ ಒತ್ತಾಯ ಮಾಡಿದ ನಾನು ಅವನ ಪರವಾಗಿ ಬಂದಿದ್ದೇನೆ ಸ್ವಾಭಿಮಾನ ಇರೋರು ಯಾರು ನಿಮ್ಮ ಮಾತನ್ನ ಒಪ್ಪಲ್ಲ ಅಂಕಲ್ ನಾನು ಅಷ್ಟೇ ಡ್ಯಾಡಿಗೆ ಎಷ್ಟು ಸ್ವಾಭಿಮಾನ ಇದೆಯೋ ಅಷ್ಟೇ ನನಗೂ ಇದೆ ಯಾರು ನನಗೆ ಅವಮಾನ ಮಾಡಿ ಹೊರಗೆ ತಳ್ಳಿದ್ರೋ ಅವರೇ ಬಂದು ಕರೀಲಿ ಆಗ ನಾನು ಬರ್ತೀನಿ ಅಲ್ಲಿವರೆಗೂ ನಾನು ಬರಲ್ಲ ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ ಪ್ಲೀಸ್ ಅವನೇ ಬಂದು ಕರೆದ್ರೆ ಬರ್ತೀಯಾ ಅಂಕಲ್ ನಿಮಗೆ ನಮ್ಮ ಡ್ಯಾಡಿ ಮೇಲೆ ಅದೆಷ್ಟು ನಂಬಿಕೆ ಅಲ್ವಾ ಅವರೇ ನನ್ನನ್ನು ಕರೆಯೋದಕ್ಕೆ ಬರ್ತಾರೆ ಅಂತ ಹೌದಮ್ಮ ಆ ನಂಬಿಕೆ ನನಗಿದೆ ಸರಿ ಹಾಗಾದ್ರೆ ನಾನು ನಿಮ್ಮ ನಂಬಿಕೆಗೆ ಅಡ್ಡ ಬರಲ್ಲ ಟ್ರೈ ಮಾಡಿ ಓಕೆ ನಾನು ಬರ್ತೀನಿ ಸಮಕ್ಕ